ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ, ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ಒಂದು ಡಾಂಬರ್ ರಸ್ತೆಯಿಂದ ಈ 1 ಎಕರೆ 3 ಕುಂಟೆ ಕೋಕೋನಟ್ ಫಾರ್ಮ್ಗೆ ಈ ಡಾಂಬರ್ ರೋಡ್ ಎಂಟ್ರೆನ್ಸ್ ಇದೆ. ಸೊ ಇಲ್ಲಿಂದ 1.5 ಕಿಲೋಮೀಟ್ರ್ ಮಡ್ ರೋಡಲ್ಲಿ ಈ ಒಂದು ಫಾರ್ಮ್ಗೆ ಬರುವಂತಹ ವ್ಯವಸ್ಥೆ ಇದೆ. ಇದು ನೋಡಿ, ಈಗಾಗಲೇ ಹೇಳ್ದಂಗೆ ಇದು ಸರ್ಕಾರಿ ರಸ್ತೆ, ಇದು ಒಂದು ಚೇನ್ ರೋಡ್, ಇದು ತಾರ್ ರೋಡಿಂದ 1.5 ಕಿಲೋಮೀಟ್ರ್ ಆಗುತ್ತೆ. 1.5 ಕಿಲೋಮೀಟ್ರ್ ಇದೇ ರೀತಿ ಸರ್ಕಾರಿ ರಸ್ತೆ ಮುಖಾಂತರನೇ ಬರಬೇಕಾಗುತ್ತೆ. ಸೊ ಈ ರಸ್ತೆ ಕಂಟಿನ್ಯೂ, ಇದು ಅಲ್ಲಿ ಒಂದು ಡೆಡ್ ಎಂಡಲ್ಲಿ ಒಂದು ಫಾರ್ಮ್ ಇದೆ, ಅಲ್ಲಿ ಇದು ಲಾಸ್ಟ್ ಇದು. ಬಟ್ ಇದು ಗೌರ್ಮೆಂಟ್ ರೋಡ್, ಇದು ಸರ್ಕಾರಿ ರಸ್ತೆ, ಇದು ಯಾರ ಜಮೀನ ಮೇಲೂ ಹೋಗುವಂಥ ಅವಶ್ಯಕತೆ ಇಲ್ಲ. ನೋಡಿ, ಇಲ್ಲಿಂದ ಶುರು ಆಗುತ್ತೆ. ಏನು ಕಾಫಿ ಎಸ್ಟೇಟ್ ಇದೆಯಲ್ಲ, ಇದು ಪಕ್ಕದ ಜಮೀನು, ಇದು ಪಕ್ಕದ ಫಾರ್ಮ್. ಅದು ಇಲ್ಲೇನು ಫೆನ್ಸಿಂಗ್ ಮಾಡಿದಾರಲ್ಲ, ಈ ಫೆನ್ಸಿಂಗಿಂದ ಈ ಭಾಗ ಮಾರಾಟಕ್ಕೆ ಇರುವಂಥದ್ದು. ಸೊ ಟೋಟಲಲ್ಲಿ 1 ಎಕರೆ 27 ಕುಂಟೆ ಫಾರ್ಮ್ ಇದು. 27 ಕುಂಟೆ ಫಾರ್ಮಲ್ಲಿ 1 ಎಕರೆ 3 ಕುಂಟೆ ಮಾತ್ರ ಇವರು ಕೊಡ್ತಾ ಇರೋದು. ಇನ್ನು ರಿಮೈನಿಂಗ್ 24 ಕುಂಟೆ ಅವ್ರು ಇಟ್ಕೊತಾರೆ. ಒಟ್ಟು ಭೂಮಿ 1 ಎಕರೆ 27 ಕುಂಟೆ. ಸ್ಕೆಚ್ ಎಲ್ಲ ರೆಡಿ ಆಗ್ತಾಯಿದೆ. ಇದು ಇದು ಮೈಸೂರು ಪ್ಯಾಲೇಸಿಂದ ಈ ಸ್ಪಾಟ್ಗೆ 18 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಈಲ್ಡಿಂಗ್ ಇರುವಂತಹ ತೋಟ ಇದು. ಟಿವಿಎಸ್ ಫ್ಯಾಕ್ಟ್ರಿಗೆ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಊಟಿ ರೋಡಿಂದ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಸೊ ಈ ಲ್ಯಾಂಡ್ ರಿಜಿಸ್ಟ್ರೇಷನ್ ಬಂದು ಮೈಸೂರು ವಿಜಯನಗರ ಎಕ್ಸ್ಟೆನ್ಷನಲ್ಲಿ ಇದು ರಿಜಿಸ್ಟ್ರೇಷನ್ ಇದು. ಇದು ಪಕ್ಕದ ಕಾಫಿ ಎಸ್ಟೇಟ್ ಇದು. ಇಲ್ಲಿ ಸುಮಾರು ಒಂದು 15 ರಿಂದ 16 ಅಡಿಗೆ ಒಳ್ಳೆ ನೀರು ಬರುತ್ತಿಲ್ಲಿ. ಈ ಲ್ಯಾಂಡಲ್ಲೇ ಒಂದು ಬಾವಿ ಇದೆ, ಬಟ್ ಆ ಬಾವಿ ಬಂದು ಈ 1 ಎಕರೆ 3 ಕುಂಟೆಗೆ ಬರೋಲ್ಲ, ಅದು ಈ ಉಳಿಕೆ 24 ಕುಂಟೆಗೆ ಸೇರಿಕೊಳ್ಳುತ್ತೆ. ಸೊ ಹಾಗಾಗಿ ಇಲ್ಲಿ ಬೋರ್ವೆಲನ್ನು ತೆಗೆಸ್ಕೊಬೇಕಾಗುತ್ತೆ. ಇಲ್ಲಿ ಫೆನ್ಸಿಂಗ್ ಮಾಡಿದ್ದಾರೆ, ಇನ್ನು ರಿಮೈನಿಂಗ್ 2 ಕಡೆ ಫೆನ್ಸಿಂಗ್ ನೀವು ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಒಂದು ಮನೆ ಮಾಡ್ಕೊಬೇಕು, ಮತ್ತು 2 ಕಡೆ ಫೆನ್ಸಿಂಗ್ ಮಾಡ್ಕೊಬೇಕು. ಒಳ್ಳೆ ಫಲವತ್ತಾದಂತಹ ಮರಗಳು ತುಂಬ ಚೆನ್ನಾಗಿದೆ. ಈ 1 ಎಕರೆ 3 ಕುಂಟೆ ಮತ್ತು 24 ಕುಂಟೆ ಸಪ್ರೇಟು ಒಟ್ಟಿಗೆ ಇದನ್ನು ಅಳತೆ ಮಾಡಿಸಿದ್ದಾರೆ ಇವರೇ. ನೋಡಿ, ಈ ಫೆನ್ಸಿಂಗಿಂದ 5 ತೆಂಗಿನ ಮರ 5 ಸಾಲು ಇರುವಂಥ ತೆಂಗಿನ ಮರ ಬರುತ್ತೆ. 1, 2, 3, 4, 5 ಏನು 5 ತೆಂಗಿನ ಮರ ಸಾಲು ಇದೆಯಲ್ಲ, ಈ ಒಂದು ಲೈನ್ ಅಳತೆಯಲ್ಲಿ 1 ಎಕರೆ 3 ಕುಂಟೆ ಬರುತ್ತೆ. ಸಾಯಿಲ್ ಪ್ಯೂರ್ ರೆಡ್ ಸಾಯಿಲ್, ಇದು ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ಇದು ಬಾವಿ, ಇದು ಓಪನ್ ವೆಲ್ ಇದು. ನೋಡಿ, ನೀರು ಬರೀ 3 ಅಡಿಯೆಲ್ಲ ಇದೆ. ಇದು ಮೇಲ್ಭಾಗದಲ್ಲೇ ನೀರಿದೆ. ಸೊ ಈ ಏರಿಯಕ್ಕೆ ಈ ಬಾವಿಯಿಂದನೇ ನೀರು ತೊಗೊತಾ ಇದ್ದಾರೆ. ಬಟ್ ಇಲ್ಲೂ ಕೂಡ ನೀವು ಪರ್ಚೇಸ್ ಮಾಡಾದ್ಮೇಲೆ ಕೂಡ ನೀರು ಬಗ್ಗೆ ತೊಗೊಬೋದು, ಇವರು ಅಭ್ಯಂತರ ಏನಿಲ್ಲ. ಸೊ ಇದೊಂದು ಆಪ್ಷನ್ ಇದೆ. ಜೊತೆಗೆ
ಸೊ ಇವ್ರು ಕೊಡೋವಂತಹ 1 ಎಕರೆ 3 ಕುಂಟೆ ಬಂದು ಇಲ್ಲೇನು ತೆಂಗಿನ ಮರ ಇದೆಯಲ್ಲ ಈ ಬಾವಿಗೆ ಹತ್ತಿರದಲ್ಲಿರುವಂತಹ ಇಲ್ಲೇನು ತೆಂಗಿನ ಮರ ಇದೆ ನೋಡಿ, ಇಲ್ಲಿ ಕಲ್ಲಾಕಿದ್ದಾರೆ, ಇಲ್ಲಿ ಇದೆ, ಇಲ್ಲಿಂದ ಸ್ಟ್ರೈಟ್ ಹೋಗುದು, ಇದು ಈ ಸಾಲೇನು ಬರೋಲ್ಲ, ಈ ಕಲ್ಲಿಂದ ಆ ಫೆನ್ಸಿಂಗ್ ತನಕ ಬರುತ್ತೆ, ಏನು ಗ್ರೀನ್ ನೆಟ್ಟೆಡ್ ಇದೆಯಲ್ಲ ಅಲ್ಲಿ ತನಕ ಬರುತ್ತೆ, ಸ್ಟ್ರೈಟ್ ಹೋಗುತ್ತಿದ್ದು. ಆಲ್ರೆಡಿ ಇಲ್ಲಿ ಲೈನ್ ಒಂಥರ ನೆಡ್ಕೊಂಡು ಹೋಗಿ ಲೈನ್ಸ್ ಥರ ಇದೆಯಲ್ಲ, ಇದೊಂಥರ ಟ್ರಾಡನ್ ವೇ ಅಂತ ಹೇಳ್ತೀವಿ ಇದಕ್ಕೆ. ಏನು ಈ ಟ್ರಾಡನ್ ವೇ ಸ್ಟ್ರೈಟ್ ಇದೆಯಲ್ಲ, ಇಲ್ಲಿಂದ ಈ ಕಡೆಗೆ 1 ಎಕರೆ 3 ಕುಂಟೆ ಬರುತ್ತೆ. ಸೊ ಮಣ್ಣು ಚೆನ್ನಾಗಿದೆ, ವಾಟರ್ ಚೆನ್ನಾಗಿದೆ, ಇಲ್ಲಿ ಎವ್ರಿಥಿಂಗ್ ಈಸ್ ಫೈನ್. ಪ್ರತಿಯೊಂದು ಕೂಡ ಇಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಇಲ್ಲ, ಇಲ್ಲಿ ಎಲ್ಲ ಪಾಸಿಟಿವ್ನೆಸ್ ಈ ಭಾಗದಲ್ಲಿ ಇದೆ. ಸೊ ಇದು ಮೈಸೂರಿಗೆ ಹತ್ರ ಇದೆ. ಮತ್ತು ವಿಲೇಜ್ಗೂ ಕೂಡ ಹತ್ರ ಇದೆ ಇದು. ಈ ಪಕ್ಕದ ಫಾರ್ಮಲ್ಲೆಲ್ಲ ವಾಸ ಇದ್ದಾರೆ, ಕಾಫಿ ಎಸ್ಟೇಟಲ್ಲೆಲ್ಲ ವಾಸ ಇದ್ದಾರೆ ಇಲ್ಲೇ. ಸೊ ಸೆಕ್ಯೂರ್ ಇರುವಂತಹ ಏರಿಯಾ ಚೆನ್ನಾಗಿದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.